ಡ್ರಿಂಕ್ಸ್ ಮೇಲೆ ಜಾಸ್ತಿ ಮಾಡ್ತಾರೆ ಏನೇನೋ ಐಟಂ ಮೇಲೆ ಜಾಸ್ತಿ ಮಾಡ್ತಾರೆ ಇವಾಗ ನಮ್ಮ ಫ್ಯಾಮಿಲಿ ಏನೋ ಕುಡಿಯೋರು ಇರ್ತಾರೆ ಡ್ರಿಂಕ್ಸ್ ತಗೊಂತಾರೆ ನಮ್ದು ನಮಗೆ ಕೊಡ್ತಾ ಇದ್ದಾರೆ ನಾನು ಕುಡಿದಾಗೆಲ್ಲ ಅನ್ಸೋದು ಈ ದೇಶದಲ್ಲಿ ಪ್ರತಿಯೊಬ್ಬರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನಮ್ಮ ಜನನೂ ನಾವು ಹಂಗೆ ಇದ್ದೀವಿ ನಾವು ಐ ಥಿಂಕ್ ರೈಟ್ ಪೀಪಲ್ನ ಚೂಸ್ ಮಾಡ್ತಾ ಇಲ್ಲ ಆ ಟೈಮಲ್ಲಿ ಸ್ವಲ್ಪ ದಿನಸಿ ಕೊಡ್ತಾರೆ ಇಲ್ಲಾಂದ್ರೆ ಒಂದು ಆ ಮಿಷಿನು ಈ ಮಿಷಿನು ಕುಕ್ಕರ್ ಆ ಕುಕ್ಕರ್ ಒಂದು ತಿಂಗಳು ಇರುತ್ತೆ ಮತ್ತೆ ಬ್ಲಾಸ್ಟ್ ಆಗುತ್ತೆ ಏನಂದೆ ಇನ್ನೊಂದು ಸಲ ಹೇಳು ಕುಕ್ಕರ್ ಒಂದು ತಿಂಗಳು ಇರುತ್ತೆ ಮತ್ತೆ ಬ್ಲಾಸ್ಟ್ ಆಗುತ್ತೆ ಸರ್ ಯಾರ್ ಗೆದ್ರು ಏನು ಮಾಡಲ್ಲ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಚೆನ್ನಾಗಿ ನಾನು ಹೇಳಕಾಗಲ್ಲ ನೀವು ಹೇಳಕಾಗಲ್ಲ ಓಕೆ ಅದೆ ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ ಅವರು ಓಟ್ ಹಾಕ್ತಾರೆ ನಮ್ಮ ಜನ ಸೋ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟೇ ವೇಸ್ಟ್ ರಾಜಕೀಯ ಅವರು ಬರೀ ದುಡ್ಡು ಮಾಡಕ್ಕೆ ಬರ್ತಾರೆ ಫಸ್ಟ್ ಆಮಿಷಗಳು ನೋಡ್ತಾರೆ ಇದನ್ನ ಹಾಕ್ತೀವಿ ಇದನ್ನ ಮಾಡ್ತೀವಿ ಆಮೇಲೆ ಏನು ಇಲ್ಲ ಬರೀ ದುಡ್ಡು ಮಾಡ್ಕಂದ್ರೆ ಅವರು ಚೆನ್ನಾಗಿರ್ತಾರೆ ಎಲ್ಲ ಕಡೆ ಗೋಡೆ ಕೊರಿಯೋದು ಬಂಗಾರ ತುಂಬಿಡೋದು ಆದ್ರೆ ಮನುಷ್ಯರ ಜೀವನ ಎಲ್ಲರಿಗೂ ಹೊರಗೆ ಯಾವ ಸ್ತಂಭಲ್ಲಿ ಇರೋರಿಗೂ ಏನು ಮಾಡಿಲ್ಲ ಏನು ಇಲ್ಲ ಫಸ್ಟ್ ಅವನ್ನೆಲ್ಲ ಮಾಡಬೇಕು ಎಜುಕೇಟ್ ಗಳು ಮುಂದೆ ಬರಬೇಕು ಎಲ್ಲ ಯೂತ್ಸ್ ಗಳೆಲ್ಲ ಹಿಂದೆ ತಳ್ಳೋದು ವಯಸ್ಸಾದವರು ಬರೋದು 2 ವರ್ಷ ಕಾಲ್ ಇಡಕಾಗದೆ ನಿಲ್ತವೆ ಲೋಕಸಭೆ ಎಲೆಕ್ಷನ್ಸ್ ಗೆ ಇನ್ನು 5 ತಿಂಗಳು ಮಿಕ್ಕಿದೆ ಹೊಸ ವೋಟರ್ಸ್ ನಮ್ಮ ಜೊತೆ ಇದ್ದಾರೆ ನಾವು ಇವತ್ತು ನ್ಯಾಷನಲ್ ಕಾಲೇಜ್ ಸೈನ್ಸ್ ಎಕ್ಸಿಬಿಷನ್ ನಲ್ಲಿ ಇದ್ದೀವಿ ಈ ವೋಟರ್ಸ್ ಗೆ ಎಲೆಕ್ಷನ್ ಬಗ್ಗೆ ಏನು ಅನ್ಸುತ್ತೆ ಯಾರು ಗೆಲ್ಲಬೇಕು ಏನು ಗೆಲ್ಲಬೇಕು ಅಂತ ಕೇಳೋಣ ಬನ್ನಿ ಸರ್ ತಮ್ಮ ಹೆಸರು ಏನು ಸರ್ ನನ್ನ ಹೆಸರು ಭರತ್ ಅಂತ ಸರ್ ನಮಗೆ ಲೈಕ್ ಪಾರ್ಟಿ ಪಾರ್ಟಿ ತರ ಬರಂಗಿದ್ರೆ ಲೈಕ್ ಬಿಜೆಪಿ ಬಂದ್ರೇನೆ ಒಳ್ಳೇದು ಸರ್ ಕಾಂಗ್ರೆಸ್ ಅವರೆಲ್ಲ ಬಂದು ಏನು ಮಾಡ್ತೀರಾ ಗೊತ್ತು ಲೈಕ್ ಫ್ರೀ ಕೊಡ್ತಿದ್ದಾರೆ ಇಲ್ಲ ಅಂತ ಹೇಳೋದು ಜನರಿಗೆ ಎಲ್ಲರಿಗೂ ಮತ್ತೆ ಫ್ರೀ ಕೊಟ್ಟು ನಮ್ಮ ಮೇಲೆ ಆಗ್ತಿದ್ದಾರೆ ಇವಾಗ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ಅದು ಬಂದಿದ್ದು ಕಾನ್ಸ್ಟಿಟ್ಯೂಷನ್ ಯಾರ ಮೇಲೆ ಗಂಡ್ಮಕ್ಳ ಮೇಲೆ ಎಲ್ಲ ಕಡೆ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು ಎಲ್ಲ ಇದು ಮಾಡಿದ್ರು ಕೊನೆ ನಾವೇ ಇದು ಮಾಡ್ತಿದ್ದೀವಿ ಸೊ ಬಿ ಜೆ ಪಿಯವರು ಮಾಡ್ತಿದ್ರು ಇಲ್ಲ ಅಂತ ಹೇಳೋದು ಅವ್ರು ಪ್ರೈಸ್ ಇನ್ಕ್ರೀಸ್ ಮಾಡೋ ಎಲ್ಲ ಇದು ಮಾಡಿದ್ರು ಸೊ ನಾವೇನು ಹೇಳ್ತಿರೋದು ಅಂದರೆ ಅವರು ದೇಶದ ಜಿ ಡಿ ಪಿ ಇನ್ಕ್ರೀಸ್ ಆಗಿ ನೋಡ್ತಿದ್ರು ಇವರೇನಿದ್ದಾರೆ ಮನುಷ್ಯಗೆ ಫ್ರೀ ಕೊಟ್ಬಿಟ್ಟು ಅವ್ರನ್ನ ಸೋಂಬೇರಿ ಮಾಡಿ ಯಾರು ಕೆಲ್ಸಕ್ಕೆ ಹೋಗಬೇಡಿ ಮಾಡಬೇಡಿ ಅಂತ ಹೇಳಿದ್ರೆ ಏನು ಸರ್ ಅದು ನಮಗೆ ಬಿ ಜೆ ಪಿ ಬರಬೇಕು ಅಂತಲೇ ಆಸೆ ಇರೋದು ಸರ್ ಸೊ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟೇ ವೇಸ್ಟ್ ಜನನ್ ಜನಕ್ಕೋಸ್ಕರ ಜನಕ್ಕಾಗಿ ಜನದಿಂದ ತಾನೆ ಜನಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಯಾವ ಎಲ್ಲ ಇದ್ರವರು ಏನು ಮಾಡ್ತಾ ಇಲ್ಲ ಬರೀ ಮಾತಾಡ್ತಾರಷ್ಟೇ ನಮ್ಮ ಥರನೇ ನಾವು ಮಾತಾಡ್ತಾ ಇದ್ದೀವಿ ಆದರೆ ಅವ್ರನ್ನ ಮಾತ್ರ ಮೇಲೆ ನಿಲ್ಸಿದ್ರೆ ನಮ್ಮನ್ನು ಮಾತ್ರ ಕೆಳಗಡೆ ನಿಲ್ಸಿದ್ದೀರಾ ಅವರು ಮಾತಾಡ್ತಾ ಇದ್ದಾರೆ ನಾವು ಮಾತಾಡ್ತಾ ಇದ್ದೀವಿ ಏನು ಡಿಫ್ರೆನ್ಸು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ನಮ್ಮ ಕೈಲಿ ಪವರ್ ಕೊಡಿ ನಾವು ಅದನ್ನೇ ಮಾಡ್ತೀವೇನೋ ಯಾಕೇಳಿ ನಮ್ಮ ಇನ್ಸ್ಪಿರೇಷನ್ ಅವ್ರುಗಳಲ್ವಾ ಅವರು ಏನು ಮಾಡಿಲ್ಲ ನಮ್ಮ ನಾವು ನೋಡ್ಬಿಟ್ಟು ಅವ್ರು ಏನು ಮಾಡ್ತಿರೋದಕ್ಕೆ ನಾವು ಏನು ಮಾಡಲ್ಲ ಫ್ರೀ ಕೊಟ್ಟಿರಂತ ಬಿಟ್ಟು ಯಾರು ಸೋಂಬೇರಿಗೆ ಆಗ್ತಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ದುಡ್ಡಿದೆ ಅವ್ರ ಹತ್ರ ಅವ್ರಿಗೆ ಆ ವ್ಯಾಲ್ಯೂ ಗೊತ್ತಿಲ್ಲ ಹಳ್ಳಿ ಕಡೆ ಹೋಗಿ ನೋಡಿದ್ರೆ ರಿಯಾಲಿಟಿ ಗೊತ್ತಾಗುತ್ತೆ ಯಾಕಂದರೆ ಅಲ್ಲಿ ಹಳ್ಳಿಯಿಂದ ಬಂದವರು ಬೆಂಗಳೂರಲ್ಲಿದ್ದಾರೆ ಆ ಈ ಕಡೆಯಿಂದ ಹೋದವರು ಅಲ್ಲಿ ಯಾರೂ ನೋಡಲ್ಲ ಅವ್ರ ಅಪ್ಪ ಅಮ್ಮ ಆಗಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವ್ರು ಕೆಲಸ ಮಾಡೋದಕ್ಕೂ ಆಗಲ್ಲ ಅವ್ರಿಗೆ ಫ್ರೀ ಕೊಟ್ಟಾಗ ಒಂದೊತ್ತು ಊಟ ಮಾಡ್ತಿದ್ದಿರ್ತಾರೆ ಕಾಂಗ್ರೆಸ್ಸಿಂದನೇ ಮಾಡ್ತಿರೋದು ಅಷ್ಟು ಹೇಳ್ತೀನಿ ಕಾಂಗ್ರೆಸ್ ಗೆಲ್ಲಿ ರೋಡೆಲ್ಲ ಕರೆಕ್ಟಾಗಿ ಹಾಕ್ಸ್ಲಿ ಜನರಿಗೆ ಒಳ್ಳೆ ಕೆಲಸ ಮಾಡಲಿ ಜನ ಸೇವೆ ಚೆನ್ನಾಗಿ ಮಾಡಲಿ ಡೆವಲಪ್ಮೆಂಟ್ ಮಾಡಲಿ ರೋಡ್ ಗಿಳಿ ಡೆವಲಪ್ಮೆಂಟ್ ಮಾಡಲಿ ಎಲ್ಲ ಫೆಸಿಲಿಟೀಸ್ ಫ್ರೀಯಾಗಿ ಕೊಡಲಿ ಬಸ್ ಫ್ರೀ ಬಿಟ್ಟು ನಾವೇನು ಮಾಡಿದ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಬಿಡಬೇಕು ಗಂಡ್ಮಕ್ಳಿಗೂ ಫ್ರೀ ಬಿಡ್ಲಿ ಯಾರಾದ್ರೂ ಆಗಿರ್ಲಿ ನಮ್ಗೆ ಯಾರಾದ್ರೂ ಆಗಿರ್ಲಿ ಅವ್ರ ಹಣೆ ಬರ ಸರ್ ಅದು ನಾವ್ ಗೆದ್ರೆ ಆಗ್ತಾರ ಅದಕ್ಕೆ ಪಕ್ಕದ್ರವ್ರು ಫಸ್ಟ್ ರೆಡಿ ಮಾಡ್ತೀವಿ ಸರ್ ಸ್ವಲ್ಪ ನೀವೇಳ್ಬಿಟ್ಟು ಐ ಥಿಂಕ್ ನಾವು ಉಪೇಂದ್ರ ಅವ್ರಿಗೆ ಸಪೋರ್ಟ್ ಮಾಡಬೇಕು ಪ್ರಜಾಕೀಯಕ್ಕೆ ಯಾಕಂದ್ರೆ ಅಟ್ಲೀಸ್ಟ್ ಹೊಸ ಹೊಸ ಯೋಜನೆಗಳು ತರ್ತಾ ಇದ್ದಾರೆ ಯೂತ್ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ನಾವು ನಿಜವಾಗ್ಲೂ ಮೆಚ್ಕೋಬೇಕು ಸೊ ಅಟ್ಲೀಸ್ಟ್ ಅವ್ರು ಅದ್ರಲ್ಲಿ ಮುಂದುವರೆದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ ಅದು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ಸೊ ಐ ಥಿಂಕ್ ಆ ಕುಕ್ಕರ್ಗೋಸ್ಕರ ಓಟ್ ಹಾಕೋದು ಬಿಟ್ಬಿಟ್ಟು ಯಾರು ನಮಗೆ ಪೂರ್ತಿ ಲೈಫ್ ಲಾಂಗ್ ಸ್ವಲ್ಪ ನಮಗೆ ಒಳ್ಳೇದು ಮಾಡ್ತಾರೋ ಅವ್ರನ್ನ ನಾವು ಕರೆಕ್ಟಾಗಿ ಚೂಸ್ ಮಾಡಿದ್ರೆ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಯಾರು ಗೆದ್ರೆ ಏನು ಇವಾಗ ನಾವು ಮೋದಿ ಸರ್ಕಾರ ಗೆಲ್ಲಬೇಕು ಅನ್ಕೋತೀವಿ ಮೋದಿ ಸರ್ಕಾರ ಬಂದರೆ ಜನಕ್ಕೆ ಯೂಸ್ ಆಗಲ್ಲ ದೇಶಕ್ಕೆ ಯೂಸ್ ಆಗುತ್ತೆ ಈ ಸರ್ಕಾರ ಇದ್ರೆ ಜನಕ್ಕೆ ಯೂಸ್ ಆಗುತ್ತೆ ಬಟ್ ನಮ್ಮ ಹತ್ರನೇ ದುಡ್ಡು ತಗೋತಾರೆ ನಮಗೆ 2000 ರೂಪಾಯಿ ಕೊಡ್ತಾರೆ ಹಂಗಾಗ್ಬಿಟ್ಟಿದೆ ಹೆಂಗಂದ್ರೆ ಇವಾಗ ಡ್ರಿಂಕ್ಸ್ ಮೇಲೆ ಜಾಸ್ತಿ ಮಾಡ್ತಾರೆ ಏನೇನೋ ಐಟಮ್ ಮೇಲೆ ಜಾಸ್ತಿ ಮಾಡ್ತಾರೆ ಇವಾಗ ನಮ್ಮ ಫ್ಯಾಮಿಲಿಯಲ್ಲೇ ಕುಡಿಯೋರು ಇರ್ತಾರೆ ಡ್ರಿಂಕ್ಸ್ ತೊಗೊಂತಾರೆ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ 2000 ರೂಪಾಯಿ ಹಾಕ್ತೀನಿ ಅಂದ್ರು ಡಿಗ್ರಿ ಕಂಪ್ಲೀಟ್ ಆಗಿರೋರು ಒಬ್ಬರಿಗೂ ಬಂದಿಲ್ಲ ಅಮೌಂಟ್ ಇನ್ನ ನಾವು ಡಿಗ್ರಿ ಕಂಪ್ಲೀಟ್ ಆಗಿ ಆಗಲೇ 6 ತಿಂಗಳು ಆಗ್ತಾ ಇದೆ ಸರ್ ಎಷ್ಟು ದಿವಸ ಸರ್ ಜಾರಿ ಆಗೋದು ಜಾರಿ ಆಗುತ್ತೆ ಸರ್ ಸರ್ ಇವಾಗ ನೀವು ಹೇಳ್ದಂಗೆ ಆಯ್ತು ಇವಾಗ ಅಪ್ಪ ಅಮ್ಮ ಮನೇಲಿರೋರಿಗೆ 2000 ರೂಪಾಯಿ ಅಂತ ಬಂತು ಆಮೇಲೆ ಫ್ರೀ ಅಕ್ಕಿ ಅಂತ ಬಂತು ಸ್ಟೂಡೆಂಟ್ಸ್ಗೆ ಏನಂತ ಸ್ಟೂಡೆಂಟ್ಸ್ಗೆ ಏನು ಬಂತು ಕೊಡ್ತಾ ಇದೀವಲ್ಲ ಎಲ್ಲಿ ಬಂದಿದೆ ಅದು ಸ್ಟೂಡೆಂಟ್ಸ್ಗೆ ಈ ವರ್ಷ ಪಾಸ್ ಆಗ ಇಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರಲ್ಲ ಇಷ್ಟು ಜನದಲ್ಲಿ ಯಾರೋ ಒಬ್ರಿಗೆ ಬಂದಿದೆ ಅಂತ ಹೇಳಿ ನಾವು ಮಾತಾಡಲ್ಲ ಯಾರಿಗೂ ಬಂದಿಲ್ಲ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಬಂದಿಲ್ಲ ಅವರು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಕೊಡ್ತಾರೆ ಯಾವಾಗ ಸರ್ ಗ್ಯಾರಂಟಿ ಕೊಟ್ಟಿದಾರಲ್ಲ ಅಂತ ಗ್ಯಾರಂಟಿ ಇವಾಗ ಎಷ್ಟು ಜನ ಇರ್ತಾರೆ ಇವಾಗ ಯುವಲಕ್ಷ್ಮಿ ಅದು ಎಲ್ಲ ಮಾಡಿದಾರಲ್ವಾ ಅದೇ ತರ ಇದು ಕೊಡ್ತಾರೆ
ಸರ್ ನಮಗೆ ಮೇಯ್ನ್ ಆಗಿ ಬಿಜೆಪಿ ಗೆಲ್ಲಬೇಕು ಅಂತ ಏನಕ್ಕಂದ್ರೆ ಅವರು ಇವಾಗ ಮಾಡಿರೋ ಡೆವಲಪ್ಮೆಂಟ್ಸ್ ಅಲ್ಲಿ ಇಂಡಿಯಾನ G20 ಸಮಿಟ್ ಅಲ್ಲಿ ಎಷ್ಟು ಮಟ್ಟಿಗೆ ಅವರು ತೋರಿಸಿದ್ರು ಅಂದ್ರೆ ಅದು ಒಂದು ಸ್ಟ್ರಾಂಗ್ ಕಂಟ್ರಿ USA USSR ಲೆವೆಲ್ಗೆ ಇದೆ ಆ ಲೆವೆಲ್ವರೆಗೂ ನಾವು ಫೈಟ್ ಕೊಡ್ಬೋದು ಪಾಕಿಸ್ತಾನಿಗೆ ತಿರುಗೊಡಿತೀರಿ ಇನ್ನೊಂದು ಇವಾಗ ರೀಸೆಂಟ್ ಸ್ಟೇಟ್ಮೆಂಟಲ್ಲಿ ಅಮಿತ್ ಶಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು 24 ಸೀಟ್ನ POK ಅಂತ ನಾವು ಕನ್ಸಿಡರ್ ಮಾಡಿದ್ದೀರಿ ಲೋಕಸಭೆ ಎಲೆಕ್ಷನ್ಸ್ಗೆ ಅಂತ ಸೊ ಸಮಥಿಂಗ್ ಬಿಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಸೊ ಆ ಮೂಮೆಂಟ್ಗೋಸ್ಕರ ಕಾಯ್ತಾ ಇರಿ ಇನ್ನೊಂದು ಲೋಕಸಭೆ ಎಲೆಕ್ಷನ್ಸಲ್ಲಿ BJP ಏನಕ್ಕೆ ಮುಖ್ಯವಾಗಿ ಗೆಲ್ಲಬೇಕು ಅಂದರೆ ಎಲ್ಲಿ ನೋಡಿದ್ರು ಫ್ರೀಯಾಗಿ ಕೊಡ್ತೀರಿ ಅಂತ ಎಲ್ಲ ಸ್ಟೇಟ್ಸಲ್ಲೂ ಬರೀ ಫ್ರೀ ಕೊಟ್ಕೊಂಡು ಎಕಾನಮಿ ಡೌನ್ ಮಾಡ್ತಿದ್ದಾರೆ ಹೊರತು ಏಳಿಸ್ತಿಲ್ಲ ಎಲ್ಲೂ ಯಾರು ಅದನ್ನ ಅಪ್ಲಿಫ್ಮೆಂಟ್ ಅಂತ ಹೋಗ್ತಾನೆ ಇಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.